ಏನಿವತ್ತು ಟೈಮ್ ಪಾಸ್ ಆಯ್ತಾ ಇಲ್ಲಲ್ಲ? ಈ ಕಸ್ಟಮರ್ ಕೇರ್ ನನ್ನ ಮಕ್ಕಳಿಗೆ ಕಾಲ್ ಮಾಡಿ ಒಸಿ ತಲೆ ತಿನ್ನುವ. ಹಲೋ ಹಲೋ ಸರ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಗೋವಿಂದ ಸ್ವಾಮಿ. ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ? ಗುಡ್ಡು ಇಲ್ಲ, ಮಾರ್ನಿಂಗ್ ಇಲ್ಲ ಕಲ. ಈ ಫೋನು ಅದು ಯಾಕೋ ಟುಯೋ 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 ಅಂತ ಒಡ್ಕತೈತೆ ಕಲ. ಹಾಂ ಹೇಳಿ ಸರ್. ಹೇಳೋದೇನು ಇಲ್ಲ ಕಲ, ಅದೇ ನಮ್ಮ ಫೋನು ಟುಯೋ 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 ಅಂತ ಒಡ್ಕತೈತೆ ಕಲ. ಕ್ಷಮಿಸಿ ಸರ್, ನಿಮ್ಗೆ ಎಸ್ ಎಮ್ ಎಸ್ ಬಂದಂಗಿದೆ, ಅದರಿಂದ ಸೌಂಡ್ ಬರ್ತಾ ಇದೆ. ಏನ್ಲ ಏನೋ ಎಸ್ ಎಮ್ ಎಸ್? ಏನ್ಲ ಹಂಗಂದ್ರೆ ನಿಮಗೆ ಬೇಕಾಗಿರೋ ಸಮಾಚಾರವನ್ನು ಟೆಕ್ಸ್ಟ್ ರೂಪದಲ್ಲಿ ಕಳಿಸುವುದು ಎಸ್ ಎಮ್ ಎಸ್ ಸರ್. ಏನ್ಲ ಅದು ಸಮಾಚಾರ ಓಸಿ ತಿಳಿಸಿ ಹೇಳ ನಂಗೆ. ಕ್ಷಮಿಸಿ ಸರ್, ನಿಮ್ಗೆ ಕಳಿಸಿರೋ ಎಸ್ ಎಮ್ ಎಸ್ ನಾವು ಓದ್ಬಾರ್ದು ಸರ್. ತಗಳಪ್ಪ, ಹಸು ಮೈಸು ನನಗೂ ಓದಕ್ ಬರಕಿಲ್ಲ, ಓದಿ ಕೂತ್ಕೊಂಡಿರೋ ನಿನಗೂ ನಿನಗೂ ಓಕೆ ಆಯ್ಕಲ್ಲ ಅಂತ್ಯ. ಹ್ಞೂ, ಇನ್ಯಾರಲ್ಲ ಓದೋರು ಈ ಎಸ್ ಎಮ್ ಎಸ್ನ? ಸರ್, ನಿಮ್ಗೆ ಕಳಿಸಿರೋ ಎಸ್ ಎಮ್ ಎಸ್ ನಾನು ಓದಿ ಹೇಳೋದಕ್ಕೆ ಆಗೋದಿಲ್ಲ. ನಿಮಗೆ ಬೇರೆ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಸರ್. ಎಸ್ ಎಮ್ ಎಸ್ ಓದಕ್ ಬರಕಿಲ್ಲ, ಬಡ್ಡೆ ನೀನೆಲ್ಲ ನಂಗೆ ಸಹಾಯ ಮಾಡಿ. ಸಾರಿ ಸರ್, ನಿಮ್ಮ ಎಮೋಷನಲ್ ನಂಗೆ ಅರ್ಥ ಆಗುತ್ತೆ. ಬೇರೆ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ ಸರ್. ಮತ್ತೆ ಇವತ್ತು ನಾಟಿ ಮಾಡೋಕ್ಕೆ ಒಂದು 50 ಜನ ಕೂಲಿ ಆಳುಗಳು ಕಮ್ಮಿ ಅವ್ರೆ. ನಿಮ್ಮ ಆಫೀಸ್ನಲ್ಲಿ ಯಾರ್ಯಾರು ಅವ್ರನ್ನೆಲ್ಲ ಕಳಿಸ್ಲ? ಮತ್ತೆ ಪಿ ಜಿ ಮಾಡಿದ ನಿಮ್ಮ ಗದ್ದೆಯಲ್ಲಿ ನಾಟಿ ಮಾಡೋಕ್ಕೆ ಕಳೆ ಕೀಳಕ್ಕೆ ಅಲ್ಲ ಸರ್. ನಾಟಿ ಮಾಡೋಕ್ಕಂತೂ ಬರೋಕ್ಕಿಲ್ಲ ಅಂದೆ. ಹೋಗ್ಲಿ, ರಾತ್ರಿ ನಮ್ಮ ಹೊಸದು ಹಾಲು ಕರಿಯಕ್ಕಾರ ಬಂದಿಯೇ? ಹಲೋ ಸರ್, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇದ್ರೆ ಹೇಳಿ ಸರ್, ನಿಮ್ಮ ಮನೆ ಪ್ರಾಬ್ಲಮ್ ಅಲ್ಲ ಸರ್. 3 ದಿವಸದಿಂದ ಕೆರೆ ಕಡೆ ಹೋಗಕ್ಕಾಯ್ತಲ್ಲ, ಹೊಟ್ಟೆಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಿದ್ಕಲ್ಲ, ಏನ್ಲ ಮಾಡೋದು? ಹಲೋ ಸರ್, ನಿಮ್ಮ ಮನೆಗೆ ನಿಮ್ಮ ದೇಹಕ್ಕಿರೋ ಪ್ರಾಬ್ಲಮ್ಸ್ ಅಲ್ಲ ಸರ್, ಫೋನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇದ್ರೆ ಹೇಳಿ ಸರ್. ಅವನಾ, ನನ್ನ ಫೋನಾಗೆ ಒಂದೇ ಒಂದು ಪಾಯಿಂಟ್ ಚಾರ್ಜ್ ಐತೆ, ಅಲ್ಲಿಂದ ಫುಲ್ ಮಾಡಿ ಕಳಿಸ್ತೀಯಲ್ಲ? ಅದಲ್ಲ ಸರ್, ನಿಮ್ಮ ಫೋನಲ್ಲಿರೋ ಸಿಮ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕೇಳಿ ಸರ್. ಯೋ, ಇಷ್ಟು ಚಿಕ್ಕ ಸಿಮ್ ಬಗ್ಗೆ ಏನ್ಲ ಮಾತಾಡೋದು? ನನಗೆ ಯಾರಾದರೂ ಫೋನ್ ಮಾಡಿದ್ರೆ ಈ ಟುರ್ರೋ ಟುರ್ರೋ ರಿಂಗ್ ಟೋನ್ ಬಿಟ್ಟು ಯಾವ್ದಾದ್ರು ಒಂದು ಅಣ್ಣೋರ್ದು ಹಾಡಾಕ್ಲ ಸರ್. ನೀವು ಹಲೋ ಟ್ಯೂನ್ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಗೆ ಯಾವ ಸಾಂಗ್ ಬೇಕು ಕೇಳಿ ಸರ್. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚದೆ ಇರಬೇಕೆಂದೆಂದು. ಕ್ಷಮಿಸಿ ಸರ್, ನಿಮ್ಗೆ ಈ ಸಾಂಗ್ ಲಭ್ಯವಿಲ್ಲ. ನಮ್ಮ ಪಂಚಲಿಂಗೇಶ್ವರ ಬಸ್ಸಿಗೆ ಯಾಕೆ ಕಳಿಸ್ಲ? ತಗತ್ತೀನಿ. ಹುಡುಗಿ ಯಾಕೋ ಬೇಜಾರು ಮಾಡ್ಕೊಂಬಿಟ್ಟವಳೆ. ಈ ಅಳುಬಾಡ್ಕಣೆ ಸುಮ್ಕಿರ್ರೆ ನನ್ ಮುದ್ದಿನ ರಾಣಿ, ಅಳುಬಾಡ್ಕಣೆ ಸುಮ್ಕಿರ್ರೆ ಈ ಹಾಡಾಕ್ಲ ಹೇಳಿ ಸರ್. ಯೋ, ನೀನೇ ನನ್ನ ಸಂಬಂಧಿಕನ, ಮಾತಾಡ್ತಾ ಕೂತ್ಕೊಳಕ್ಕೆ ಆಗ್ಲೇ ಹಾಡದ್ನಲ್ಲ, ಆ ಹಾಡಾಕ್ಲ ಸರ್. ನಿಮ್ಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ ಸರ್, ಆ ಸಾಂಗ್ ನಿಮ್ಗೆ ಲಭ್ಯವಿಲ್ಲ ಸರ್. ಈ 2 ಎಕರೆ 4, 4 ಎಕರೆ 8, 8 ಎಕರೆ 16, 16 ಎಕರೆ 32, ಈ ಥರ ದುಡ್ಡು ಬರೋದು ಯಾವ್ದಾದ್ರು ಆಫರ್ ಐತೆನಲ್ಲ ಸರ್? ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸರ್, ಅಂಥ ಟ್ಯಾಕ್ ಟೈಮ್ ಆಫರ್ ನಮ್ಮ ಹತ್ರ ಇಲ್ಲ ಸರ್. ಇನ್ನೇನು ಇದ್ದಿದ್ದಲ್ಲ ನಿನ್ನ ಹತ್ರ ಬಡ್ಡೆ ಎತ್ತದ? ಬ್ಯಾಂಕ್ನವ್ರು ಲೋನ್ ಕೊಟ್ಟಂಗೆ ನಿಮ್ಮವರು 10-20 ಲೋನ್ ಕೊಡ್ತಾರಲ್ಲ, ಅದು ಹಾಕ್ಲ ನನಗೆ ಸರ್. ನಿಮ್ಗೆ ಬೇಕಾಗಿರೋದು ಲೋನಾ? ಅದು ಬಿಟ್ಟು ಅವಾಗಿಂದ ಬೇರೆ ಏನೋ ಕೇಳ್ತಿದ್ರಲ್ಲ ಸರ್, 5 ಮಿನಿಟ್ಸ್ ಅಲ್ಲಿ ಕಳಿಸ್ತೀನಿ ಸರ್. ನಿಮ್ಗೆ ಒಂದು ಕಾಲ್ ಬರುತ್ತೆ, ಆಮೇಲೆ ಒಂದು SMS ಬರುತ್ತೆ, ಅದಕ್ಕೊಂದು ವೈ ಅಂತ ರಿಪ್ಲೈ ಮಾಡಿ ಸರ್. ಎಲ್ಲ ಅಂದೆ ಬಡ್ಡೆ. ಶುಭ ದಿನ. ಹಲೋ, ನಾನು ಕಣ್ಲ ಮಂಡ್ಯ ಇದೆ ಸಚ್ಚು ಮಣ್ಣ ಮಾತಾಡ್ತಿರೋದು. ಹಾಂ, ನನ್ನ ವಿಡಿಯೋ ಬರ್ತಾ ಇದೆ ಕಲ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಜೋರಾಗಿ ಮಾಡಿಸ್ಲ. ಹಂಗೆ ಮರ್ತಿದೆ ಕಲ, ಕೆಳಗಡೆ ಒಂದು ಇರ್ತದೆ ಕಲ ಗಂಟೆ, ಅದನ್ನು ಹಂಗೆ ಒತ್ತಿಸ್ಬಿಡ್ಲಾ. ಹಲೋ ಸರ್, ನಿಮ್ಮ ಫೋನ್ಗೆ ನಿಮ್ಮ ಹಲೋ ಸರ್, ನಿಮ್ಮ ಫೋನ್ ಸರಿ ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಮುಂದೆ ಕೆಲಸ. ಅವನಾ, ನನ್ನ ಫೋನಲ್ಲಿ ಒಂದೇ ಒಂದು ಪಾಯಿಂಟ್ ಐತೆ, ಅಲ್ಲಿಂದ ಪುಲ್ ಮಾಡಿ ಚಾರ್ಜ್ ಒಂದೊಂದು ಪಾಯಿಂಟು ಚಾರ್ಜ್ ಐತೆ.